ತಮ್ಮೆಲ್ಲರನ್ನು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದಿಸುತ್ತೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆಯ ದೇವರೇ, ಈ ಪರಿಶುದ್ಧವಾದಂಥ ಈ ದಿವಸಕ್ಕಾಗಿ ನಿನ್ನ ವಂದನೆ ತಿಳಿಸ್ತೇವೆ. ವಿಶೇಷವಾಗಿ ಈ ವಿಡಿಯೋ ಮೂಲಕ ದೇವರೇ ನಾವು ಪ್ರಾರ್ಥಿಸುವಂತೆ, ಆರಾಧಿಸುವಂತೆ, ಮಹಿಮೆಪಡಿಸುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಕೊಟ್ಟಂಥ ಕೃಪೆಗಾಗಿ ವಂದನೆ ತಿಳಿಸ್ತೇವೆ. ಇದನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು. ಈ ವಾಕ್ಯಗಳ ಮೂಲಕ ದೇವರೇ ಜನರ ಹೃದಯದಲ್ಲಿ ಮಾತನಾಡು. ನಿನ್ನ ವಿಶೇಷವಾದಂಥ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿಕೊಡು. ದೇವರೇ, ನೀನು ಈ ಲೋಕವನ್ನು ಉಂಟು ಮಾಡಿದೆ, ನಮ್ಮನ್ನು ಸಹ ಸೃಷ್ಟಿ ಮಾಡಿದಂಥ ದೇವರು, ನಮ್ಮನ್ನು ಬೆಳೆಸುವಂಥ ದೇವರು, ನಮ್ಮನ್ನು ಅಭಿವೃದ್ಧಿಪಡಿಸುವಂಥ ದೇವರು, ನಮಗೆ ವಿಶೇಷವಾದಂಥ ತಲಾಂತುಗಳನ್ನು ಕೊಡುವಂಥ ದೇವರು ನೀನಾಗಿದ್ದೆ. ದೇವರೇ, ನಿನಗೆ ಮಹಿಮೆ ತರುವಂಥ ಜೀವಿತವನ್ನು ಅನುದಿನವೂ ಜೀವಿಸುವಂತೆ, ನಿನಗೋಸ್ಕರ ಉತ್ತಮ ಫಲವನ್ನು ಕೊಡುವಂಥ ಜೀವಿತವನ್ನು ನಾವು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತೇವೆ. ಈ ಪರಿಶುದ್ಧ ಆರಾಧನೆಯನ್ನು ಇದರಲ್ಲಿ ಭಾಗವಹಿಸುವಂಥ, ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನ ನಿನ್ನ ಅಮೂಲ್ಯವಾದ ಆಸ್ತಿ ಒಪ್ಪಿಸಿಕೊಡುತ್ತಾ ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 186ನೇ ಸಂಗೀತದ ಮೊದಲ ಎರಡು ಚರಣವನ್ನು ಮಾತ್ರ ನಾವು ಹಾಡೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಬಳಿ ಹೋಗುವ, ಆತನಲ್ಲಿ ಕೃಪೆಯುಂಟು ಆತ ಶಾಂತಿ ನೀಡುವ. 186ನೇ ಸಂಗೀತದ ಮೊದಲ ಎರಡು ಚರಣವನ್ನು ಮಾತ್ರ ನಾವು ಹಾಡೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಬಳಿ ಹೋಗುವ, ಆತನಲ್ಲಿ ಕೃಪೆಯುಂಟು ಆತ ಶಾಂತಿ ನೀಡುವ, ಶಿಕ್ಷಿಸುವ ನೀತಿಯಿಂದ ಪ್ರೀತಿ ತೋರಿಸು ಗ್ರಂಥದಲ್ಲಿ ಮೊದಲನೇ ಅಧ್ಯಾಯ 1-6 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 1:1-6 ವಚನದವರೆಗೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವರ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಹೊಡೆಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯಹೋವನು ನೀತಿವಂತರ ಮಾರ್ಗವನ್ನು ರಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಪಿತನಿಗೂ ಕುಮಾರನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಂತೆಯೂ ಈಗಲೂ ಯಾವಾಗಲೂ ಯುಗಗಾಂತಗಳಿರುವಂತೆಯೇ, ಆಮೇನ್. ಈ ಒಂದು ಆರಾಧನೆಗಾಗಿ ನೇಮಕವಾದಂಥ ಪರಿಶುದ್ಧ ದೇವರ ವಾಕ್ಯದ ಭಾಗವನ್ನು ನಾವು ಓದಿ ಕೇಳೋಣ. ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 17:22 ವಚನದಿಂದ 24 ವಚನದವರೆಗೆ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 17:22 ವಚನದಿಂದ 24 ವಚನದವರೆಗೆ.
ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಎತ್ತರವಾದ ದೇವದಾರು ಮರದ ಮೇಲ್ಗಡೆಯ ರೆಂಬೆಯನ್ನು ತೆಗೆದು ಅದನ್ನು ನೆಡುವೆನು, ತುಟ್ಟ ತುದಿಯ ಚಿಗುರೆಲೆಗಳಲ್ಲಿ ಅತಿ ಕೋಮಲವಾದದ್ದನ್ನು ಚಿವಿಟಿ ಉನ್ನತೋನ್ನತವಾದ ಪರ್ವತದ ಮೇಲೆ ನಾಟುವೆನು. ನಾನು ಅದನ್ನು ಇಸ್ರಾಯೇಲಿನ ಪರ್ವತಾಗ್ರದಲ್ಲಿ ನೆಡಲು ಅದು ಸಂಪಾದ ದೇವದಾರು ಮರವಾಗಿ ರೆಂಬೆಗಳನ್ನು ಹರಡಿ ಫಲ ಕೊಡುವುದು. ಅದರಲ್ಲಿ ಸಕಲ ವಿಧ ಪಕ್ಷಿಗಳು ವಾಸಿಸುತ್ತಾ ಅದರ ರೆಂಬೆಗಳ ನೆರಳನ್ನು ಆಶ್ರಯಿಸುವವು. ಆಗ ಯೆಹೋವನಾದ ನಾನು ಎತ್ತರವಾದ ಮರವನ್ನು ತಗ್ಗಿಸಿ ತಗ್ಗಾದದ್ದನ್ನು ಎತ್ತರಪಡಿಸಿ ಹಸುರಾದದ್ದನ್ನು ಒಣಗಿಸಿ ಒಣಗಿದ್ದನ್ನು ಚಿಗರಿಸಿದ್ದೇನೆ ಎಂದು ಅರಣ್ಯದ ಸಕಲ ವೃಕ್ಷಗಳು ತಿಳಿಯುವವು. ಇದನ್ನು ಯೆಹೋವನಾದ ನಾನೇ ನುಡಿದು ನಡೆಸಿದ್ದೇನೆ ಎಂಬುವಂಥದ್ದೇ. ನಾವೆಲ್ಲರೂ ಎದ್ದು ನಿಂತು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಅರಿಕೆ ಮಾಡೋಣ. ಅಪೋಸ್ತಲರ ವಿಶ್ವಾಸ ಪ್ರಮಾಣವನ್ನು ಭಯಭಕ್ತಿಯಿಂದ ನಾವು ಅರಿಕೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸುಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮದಿಂದ ಕನ್ಯಾಮರಿಗಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂಚಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತ ಅಲ್ಲಿಂದ ಬಂದು ಬದುಕುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನು ಎಂದು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವಂತೆಂದು ನಂಬುತ್ತೇನೆ. ಆಮೇನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವಂಥ ಸಂಗೀತಗಳಲ್ಲಿ 134ನೇ ಸಂಗೀತವನ್ನು ನಾವು ಹಾಡೋಣ. 134ನೇ ಸಂಗೀತ ಮೊದಲ ಎರಡು ಚರಣವನ್ನು ಮಾತ್ರ ನಾವು ಹಾಡೋಣ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ಭಾಗ್ಯವೇ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ಭಾಗ್ಯವೇ. ತೋರಿಸೆ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಬಾಯ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪವಾಗಿರಲಿ. ಆಮೇನ್. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತರಿಂದಲೂ ನಿಮ್ಮೆಲ್ಲರಿಗೂ ಕೃಪೆಯು ಶಾಂತಿಯು ಉಂಟಾಗಲಿ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸ್ತೇನೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ದೇವರು ಕೊಟ್ಟಿರುವಂಥ ಬೈಬಲ್ ಈ ಲೋಕದ ಸಕಲ ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಶ್ರೇಷ್ಠವಾದಂಥ ಒಂದು ಪುಸ್ತಕವಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಕಳೆದಂಥ 6ನೇ ತಾರೀಕಿನಂದು ನಾವು ವಿಶ್ವ ಪರಿಸರ ದಿವಸವನ್ನು ನಾವು ಆಚರಿಸಿದ್ದೇವೆ. ಗಿಡ ಮರಗಳನ್ನು ಬೆಳೆಸುವುದರಿಂದ
ನಾವು ಪರಿಸರವನ್ನು ಸಂರಕ್ಷಿಸಬಹುದು ಎಂಬಂತ ಒಂದು ವಿಷಯವಾಗಿ ನಾವು ತಿಳ್ಕೊಂಡಿದ್ದೇವೆ. ಕಳೆದಂತ ಒಂದು ವರ್ಷಗಳಿಂದ ಲಾಕ್ಡೌನ್ ನಿಮಿತ್ತವಾಗಿ ಪರಿಸರ ಮಾಲಿನ್ಯವು ಕಡಿಮೆಯಾಗಿ ಮಾತ್ರವಲ್ಲದೆ ಮನುಷ್ಯನು ಪರಿಸರದ ಮೇಲೆ ಎಸಗುವಂತಹ ಹಾನಿಯು ಕಡಿಮೆಯಾಗಿರುವುದರಿಂದ ಇಂದು ಪ್ರಕೃತಿ ಒಂದು ಹೊಸ ಒಂದು ರೀತಿಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗಿದೆ. ಮನುಷ್ಯನು ಪ್ರಕೃತಿ ಕಡೆಗೆ ತೋರುತ್ತಿರುವ ದೌರ್ಜನ್ಯದ ನಿಮಿತ್ತ ತನ್ನ ಅವನತಿಯ ಕಡೆಗೆ ಸಾಗುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸತ್ಯವೇದಲ್ಲೂ ಸಹ ಪ್ರಕೃತಿಯ ಕುರಿತಾಗಿ, ಗಿಡ ಮರಗಳ ಕುರಿತಾಗಿ ಅಥವಾ ಪ್ರಾಣಿ ಪಕ್ಷಿಗಳ ಕುರಿತಾಗಿ ವಿಶೇಷವಾದ ರೀತಿಯಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ದೇವರು ಸೃಷ್ಟಿಯನ್ನು ಉಂಟು ಮಾಡುವಾಗ ಆತನು ಕ್ರಮಬದ್ಧವಾದ ರೀತಿಯಲ್ಲಿ ಸೃಷ್ಟಿಯನ್ನು ಉಂಟು ಮಾಡಿದನು ಎಂಬಂಥ ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ಮನುಷ್ಯನಿಗೆ ಎಲ್ಲ ಸೃಷ್ಟಿಯನ್ನು ಸರಿಯಾದಂಥ ಜವಾಬ್ದಾರಿಕೆಯಿಂದ ಆಳುವಂಥ ಅದನ್ನು ನಿರ್ವಹಿಸುವಂಥ ವಿಶೇಷವಾದಂಥ ಕರ್ತವ್ಯವನ್ನು ಕೊಟ್ಟು ನಿಮ್ಮದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಂದು ನಾವು ಓದಿ ಕೇಳಿದಂಥ ಹಳೆ ಒಡಂಬಡಿಕೆಯ ಭಾಗ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 17:22-24 ವಚನವನ್ನು ನಾವು ಧ್ಯಾನಿಸುವಂಥವರಾಗಿದ್ದೇವೆ. ಇಲ್ಲಿ ವಿಶೇಷವಾಗಿ ದೇವದಾರು ವೃಕ್ಷದ ಕುರಿತು ಬರೆಯಲ್ಪಟ್ಟಿರುವಂಥ ಒಂದು ಸಂಗತಿಯನ್ನು ನಾವು ಓದ್ತೇವೆ. ಸತ್ಯವೇದದಲ್ಲಿ ದೇವದಾರು ವೃಕ್ಷ, ಅಂಜೂರದ ಒಂದು ಮರ, ಎಣ್ಣೆ ಮರ, ಖರ್ಜೂರ ವೃಕ್ಷ, ಹೀಗೆ ಅನೇಕ ಮರಗಳ ಕುರಿತು, ಗಿಡ ಬಳ್ಳಿಗಳ ಕುರಿತು ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮಾತ್ರವಲ್ಲದೆ ಇಡೀ ಸತ್ಯವೇದದ ಪ್ರಾರಂಭದ ಒಂದು ಸೃಷ್ಟಿ ಕಥೆಯಲ್ಲಿ ಮನುಷ್ಯನು ಆ ಜೀವದಾಯಕ ವೃಕ್ಷದಿಂದ ಅದರ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯನಾಗಿ ಆತನು ಸಂಪೂರ್ಣವಾಗಿ ದೇವರಿಂದ ದೂರವಾದಂಥ ಸಂಗತಿಯನ್ನು ನಾವು ಓದುವಂಥವರಾಗಿದ್ದೇವೆ. ದೇವದಾರು ವೃಕ್ಷದ ಕುರಿತು ನಾವು ಮಾತನಾಡುವಾಗ ಸತ್ಯವೇದದಲ್ಲಿ ದೇವದಾರು ವೃಕ್ಷ ಎಂಬುದಕ್ಕೆ ವಿಶೇಷವಾದಂಥ ಸ್ಥಾನ ಇರುವುದನ್ನು ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 9:10 ದೇವದಾರು ವೃಕ್ಷ ಅದು ಬಹಳ ಗಟ್ಟಿಯಾದಂಥ ಮತ್ತು ಉತ್ತಮ ಬಾಳಿಕೆ ಬರುವಂಥ ಒಂದು ವೃಕ್ಷ ಎಂಬುದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳು 8:10 ದೇವದಾರು ವೃಕ್ಷ ಅದು ಸುಂದರವಾದಂಥ ಒಂದು ವೃಕ್ಷ ಎಂಬುದಾಗಿ ಬರೆಯಲ್ಪಟ್ಟಿದೆ. 2 ಸಮುವೇಲ 7:2 ಅರಸನಾದಂಥ ದಾವಿದನು ದೇವದಾರು ಮನೆಯಲ್ಲಿ ಕಟ್ಟಿಸಿದಂಥ ಒಂದು ಮನೆಯಲ್ಲಿ ಆತನು ವಾಸ ಮಾಡುತ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲದೆ ಆತನ ಮಗನಾದಂಥ ಸಮುವೇಲನು ಸಹ ಒಂದು ಅರಸುಗಳ ಪುಸ್ತಕ 7:2 ಓದುವಾಗ ಆತನು ದೇವದಾರು ವೃಕ್ಷಗಳಿಂದ ಕಟ್ಟಲ್ಪಟ್ಟಂಥ ಅರಮನೆಯಲ್ಲಿ ಆತನು ವಾಸ ಮಾಡುತ್ತಾ ಇದ್ದನು. ಮತ್ತು 2 ಪೂರ್ವಕಾಲ ವೃತ್ತಾಂತ 18:18 ದೇವದಾರು ವೃಕ್ಷ ಎಂಬುದಾಗಿ ಹೇಳುವಾಗ ಅದು ರಾಜತ್ವವನ್ನು ಅರಸುತನವನ್ನು ಸೂಚಿಸುವುದಕ್ಕೆ ಅದು ಸಂಕೇತವಾಗಿದೆ. ಮಾತ್ರವಲ್ಲದೆ ಜಕರಿಯನ ಪ್ರವಾದನೆ ಗ್ರಂಥ 11:2 ದೇವದಾರು ವೃಕ್ಷ ಅದರ ಒಂದು ನಾಶನ ಅದು ಬಲಿಷ್ಠ ಒಬ್ಬ ರಾಜನ ಒಂದು ನಾಶನಕ್ಕೆ ಸಮಾನವಾದದ್ದು ಎಂಬುದನ್ನು ನಾವು ಕಾಣ್ತೇವೆ. ಹೀಗೆ ಸತ್ಯವೇದದಲ್ಲಿ ಒಟ್ಟು 72 ಬಾರಿ ದೇವದಾರು ವೃಕ್ಷದ ಕುರಿತು ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಸೊಲೊಮೋನನು ಯೆರೂಸಲೇಮ್ ದೇವಾಲಯವನ್ನು ಕಟ್ಟುವಾಗಲೂ ಸಹ ಆ ದೇವದಾರು ವೃಕ್ಷಗಳನ್ನು ಅದರ ಹಲಿಗೆಗಳನ್ನು ಉಪಯೋಗಿಸಿ ಕಟ್ಟಿರೋದು ಎಂಬುದನ್ನು 1 ಅರಸುಗಳ ಪುಸ್ತಕ 6:15 ನಾವು ಓದುವಂಥವರಾಗಿದ್ದೇವೆ. ಹೀಗೆ ದೇವದಾರು ವೃಕ್ಷ ಒಂದು ಗಟ್ಟಿಯಾದಂಥ ಒಳ್ಳೆ ಪರಿಮಳವುಳ್ಳ ಬಾಳಿಕೆ ಬರುವ ಮಾತ್ರವಲ್ಲದೆ ಸುಂದರವಾಗಿಯೂ ಕಾಣುವಂಥ ಅತಿಶ್ರೇಷ್ಠವಾದಂಥ ಒಂದು ಮರವಾಗಿದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 17:22-24 ದೇವದಾರು ವೃಕ್ಷದ ಕುರಿತು ದೇವರು ಮಾತನಾಡುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅಲ್ಲಿ 3 ವಚನಗಳಲ್ಲಿ ದೇವದಾರು ವೃಕ್ಷದ ಕುರಿತು ನಾವು ಮಾತನಾಡುವಾಗ ಅಲ್ಲಿ ದೇವರು ಮಾತನಾಡುವಾಗ ನಾವು ಆ ಇಸ್ರೇಲರ ಒಂದು ಜೀವಿತವನ್ನು ಅವರ ಒಂದು ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಯೆಹೆಜ್ಕೇಲನು ಈ ಪ್ರವಾದನೆಯ ಪುಸ್ತಕವನ್ನು ಬರೆದಂಥ ಚಾರಿತ್ರಿಕವಾದಂಥ ಸನ್ನಿವೇಶವನ್ನು ನಾವು ತಿಳ್ಕೊಳ್ಳುವಂಥದ್ದು ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 17:18 ಪ್ರವಾದಿಯು ಅರಸನಾದಂಥ ಚಿದ್ಕೀಯನು ದೇವರಿಗೆ ಅವಿಧೇಯನಾದಂಥ ಸಂಗತಿಯನ್ನು ನಾವು ಓದ್ತೇವೆ.
ಪ್ರವಾದಿಯಾದಂಥ ಯೆರೆಮೀಯನು ಸಹ ಅನೇಕ ಸಾರಿ ಎಚ್ಚರಿಸಿದಂಥ ಘಟನೆ ನಾವು ಓದ್ತೇವೆ. ಆದರೆ ಆ ಪ್ರವಾದಿಯ ಮಾತನ್ನು ಧಿಕ್ಕರಿಸಿ, ಆ ಪ್ರವಾದಿಯ ಒಂದು ಪ್ರವಾದನೆಗೆ ಹಾಸ್ಯವನ್ನು ಮಾಡಿ ಆತನು ಆ ದೇವರಿಗೆ ಅವಿಧೇನಾದನು. ಚಿದ್ಕೀಯನು ಬಬುಲೋನ್ ದೇಶದ ಅರಸನಾದಂಥ ನೆಬುಕದ್ನೇಚ್ಚರನು ಅಂದರೆ ಈ ಚಿದ್ಕೀಯನನ್ನು ಬಬುಲೋನ್ ದೇಶದ ಅರಸನು ನೆಬುಕದ್ನೇಚ್ಚರನು ಆತನ ಒಂದು ಆ ಯಹೂದ ದೇಶವನ್ನು ವಶ ಮಾಡಿಕೊಂಡ ಸಂದರ್ಭದಲ್ಲಿ ತಿರುಗಿ ಇಸ್ರಾಯೇಲ್ ಅಥವಾ ಯಹೂದಿ ವಂಶಕ್ಕೆ ಸೇರಿದವನಾದಂಥ ಚಿದ್ಕೀಯನನ್ನು ಆತನು ಅರಸನಾಗಿ ನೇಮಿಸ್ತಾನೆ ಎಂಬಂಥ ಸಂಗತಿ ನಾವು ಓದ್ತೇವೆ. ಎರಡು ಅರಸುಗಳ ಪುಸ್ತಕ 24ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಚಿದ್ಕೀಯನನ್ನು ಬೆಬಿಲೋನ್ ದೇಶದ ಅರಸನಾದಂಥ ನೆಬುಕದ್ನೇಚ್ಚರನು ಅರಸನಾಗಿ ನೇಮಿಸಿದನು. ಆದಾಗ್ಯೂ ಆತನು ಚಿದ್ಕೀಯನು ಆ ಒಂದು ತನ್ನ 11ನೇ ವರ್ಷದ ಆಳ್ವಿಕೆಯಲ್ಲಿ ಆ ನೆಬುಕದ್ನೇಚ್ಚರನ ವಿರುದ್ಧವಾಗಿ ತಿರುಗಿ ಬಿದ್ದು ಅಯ್ಯುಪ್ತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಆತನು ಆ ಒಂದು ನೆಬುಕದ್ನೇಚ್ಚರನ ವಿರುದ್ಧವಾಗಿ ಆತನು ಬಂಡಾಯ ಎದ್ದಂಥ ಸಂದರ್ಭದಲ್ಲಿ ಆ ನೆಬುಕದ್ನೇಚ್ಚರನ ಸೈನ್ಯ, ಕಸ್ತಿಯರ ಒಂದು ಸೈನ್ಯ ಆ ಚಿದ್ಕೀಯನನ್ನು ಹಿಡಿದು ಆತನ ವಶ ಮಾಡಿಕೊಂಡರು. ಆತನ ಕಣ್ಣೆದುರಿನಲ್ಲಿ ಆತನ ಇಬ್ಬರು ಮಕ್ಕಳನ್ನು ಅವರು ಕೊಂದು ಹಾಕುವಂಥದ್ದು, ಆನಂತರ ಆತನ ಎರಡು ಕಣ್ಣುಗಳನ್ನು ಅವರು ಕಿತ್ತು ಹಾಕಿದರು. ಮಾತ್ರವಲ್ಲದೆ ಆತನ ಆ ಒಂದು ಚಿದ್ಕೀಯನ ಒಂದು ಅವಿಧೇಯತೆಯಿಂದ ಯೆರೂಸಲೇಮ್ ಪಟ್ಟಣದ ಸುತ್ತ ಇರುವಂಥ ಗೋಡೆಗಳು, ಇಡೀ ಯಹೂದಿ ಸಾಮ್ರಾಜ್ಯ, ಮಾತ್ರವಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಯಹೋವನ ಸಾನ್ನಿಧ್ಯ ಇದ್ದಂಥ ಆ ಯೆರೂಸಲೇಮ್ ಆಲಯ ಎಲ್ಲವೂ ಸಹ ನಾಶವಾಯಿತು ಎಂಬಂಥ ಸಂಗತಿಯನ್ನು ನೋಡ್ತೇವೆ. ಆತನ ಒಬ್ಬನ ಅವಿಧೇಯತೆಯಿಂದ ಇಡೀ ದೇಶ ನಾಶನಕ್ಕೆ ಒಳಗಾಯಿತು ಎಂಬುದಾಗಿ, ಮಾತ್ರವಲ್ಲದೆ ದೇವಾಲಯದಲ್ಲಿದ್ದಂಥ ಪವಿತ್ರವಾದಂಥ ವಸ್ತುಗಳನ್ನು ಸಹ ಅವರು ತೆಗೆದುಕೊಂಡು ಹೋದರು. ಮಾತ್ರವಲ್ಲದೆ ಅನೇಕ ಜನರನ್ನು ಅವರು ಸೆರೆ ಹೋಯ್ದರು ಎಂಬಂಥ ಸಂಗತಿಯನ್ನು ನಾವು ಓದುವಂಥವರಾಗಿದ್ದೇವೆ. ಈ ಚಾರಿತ್ರಿಕ ಘಟನೆಯಲ್ಲಿ ನಾವು ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ವಿಷಯವೇನೆಂದರೆ ಯಹೂದ್ಯ ರಾಜನ ಅವಿಧೇಯತೆಯಿಂದ ಇಡೀ ರಾಜ್ಯ ಸುಮಾರು 70 ವರ್ಷಗಳ ಕಾಲ ಅದು ಹಾಳಾಯಿತು, ಹಾಳು ಬಿದ್ದು ಹೋಯಿತು ಎಂಬುದನ್ನು ನಾವು ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಓದ್ತೇವೆ. ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 21ನೇ ವಚನದಲ್ಲಿ ಆ ಇಡೀ ಇಸ್ರೇಲ್ ದೇಶ 70 ವರ್ಷಗಳ ಕಾಲ ಅದು ವಿಶ್ರಾಂತಿಯನ್ನು ತೆಗೆದುಕೊಂಡಿತು, ಅದು ಸಬ್ಬತ್ತನ್ನು ಕಾಣಿತು, ಮಾತ್ರವಲ್ಲದೆ ಅದು ಹಾಳು ಬಿದ್ದು ಹೋಯಿತು ಎಂಬಂಥ ಸಂಗತಿಯನ್ನು ನೋಡ್ತೇವೆ. ದೇವನಗರವಾದಂಥ ಯೆರೂಸಲೇಮ್ ಪಟ್ಟಣ, ಅಲ್ಲಿದ್ದಂಥ ದೇವಾಲಯ ಎಲ್ಲವೂ ನಾಶವಾಯಿತು. ಮಾತ್ರವಲ್ಲದೆ ಆ ಯಹೋವರ ದೇವರ ನಾಮವೇ ಇರಬಾರದು ಎಂಬಂಥ ಒಂದು ಉದ್ದೇಶದಿಂದ ಆ ದೇವಾಲಯಕ್ಕೆ ದೇವರಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಅವರು ನಾಶಪಡಿಸಿದರು. ಇಂಥ ಒಂದು ಕಠಿಣವಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ ಜನಾಂಗದವರ ಮುಂದೆ ಬಂದಂಥ ಪ್ರಶ್ನೆ, ನಮ್ಮ ದೇವರು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದಾನೋ, ನಮ್ಮ ದೇವರ ಶಕ್ತಿ ಈಗಲೂ ಇದೆಯೋ, ಆತನು ನಿಜವಾಗಲೂ ಇದ್ದಾನೋ, ಯಹೋವನು ತಿರುಗಿ ಬಂದು ಇಸ್ರಾಯೇಲನ್ನ ರಕ್ಷಿಸಲು ಸಾಧ್ಯವೋ, ಹೀಗೆ ಜನರಲ್ಲಿ ಗೊಂದಲ, ಅಸ್ಥಿರತೆ ಇತ್ತು ಎಂಬುದನ್ನು ನಾವು ನೋಡ್ತೇವೆ. ನಮ್ಮ ದೇವರು ಇಲ್ಲವೋ, ನಮ್ಮ ದೇವರು ತಿರುಗಿ ನಮ್ಮ ಸಹಾಯಕ್ಕೆ ಬರುತ್ತಾನೋ, ನಮ್ಮ ದೇವರು ತಿರುಗಿ ನಮ್ಮನ್ನು ಈ ಬಂಧನದಿಂದ ನಮ್ಮನ್ನು ಬಿಡಿಸ್ತಾನೋ. ಆ ಒಂದು ಚಾರಿತ್ರಿಕ ಸನ್ನಿವೇಶದಲ್ಲಿ ಫಿಲಿಸ್ಟಿಯರು, ಮೋವಾಬ್ಯರು ಎಂಬಂಥ ದೊಡ್ಡ ದೊಡ್ಡ ಒಂದು ರಾಜ್ಯಗಳು ಅವು ನಾಶವಾಗಿ ಅವು ಇನ್ನು ಇಲ್ಲದೆ ಅಂದರೆ ತಿರುಗಿ ಆ ಜನಗಳು ಬಾರದೆ ಅಥವಾ ಬರಲು ಸಾಧ್ಯವಾದಂಥ ಸಾಧ್ಯವಾಗದಿರುವಂಥ ಸನ್ನಿವೇಶದಲ್ಲಿ ನಮ್ಮ ಇಸ್ರೇಲ್ ಜನಾಂಗ ತಿರುಗಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವೆಂಬಂಥ ಪ್ರಶ್ನೆ ಅವರಲ್ಲಿ ಎಂಬಂಥ ಸಂಗತಿಯನ್ನು ನಾವು ನೋಡ್ತೇವೆ. ದಾವಿದನ ವಂಶದ ಆಳ್ವಿಕೆಯು ಕೊನೆಯಾಯಿತು, ಯಹೂದ್ಯ ಒಂದು ಯಾಜಕತ್ವ ಅದು ಕೊನೆಯಾಯಿತು, ಹೀಗೆ ಅನೇಕ ಪ್ರಶ್ನೆಗಳು ಅವರ ಮುಂದೆ ಬಂತು ಎಂಬುದನ್ನು ನಾವು ನೋಡ್ತೇವೆ. ಇದನ್ನೇ ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 1ನೇ ವಚನದಿಂದ ನಾವು ಹಂತ ಹಂತವಾಗಿ ಓದುವಾಗ ಅಲ್ಲಿ 17ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಅಲ್ಲಿ ಇಡೀ ಒಂದು ಅಧ್ಯಾಯದಲ್ಲಿ ಎರಡು ಹದ್ದುಗಳ ಕುರಿತಾಗಿ ನಾವು ಮಾತನಾಡ್ತೇವೆ. 17ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಮೊದಲನೇ ಹದ್ದು ಬ್ಯಾಬಿಲೋನ್ ಅರಸನು ನೆಬುಕದ್ನೇಚ್ಚರನ್ನು ಅದು ಸೂಚಿಸುವಂಥದ್ದಾಗಿದೆ. ಆತನು ಯಹೂದ ದೇಶವನ್ನು ವಶಕ್ಕೆ ಪಡ್ಕೊಂಡರೂ ಅವರಿಗೆ ಆಳುವುದಕ್ಕೆ ತಿರುಗಿ ಚಿದ್ಕೀಯನ ಒಂದು ನಾಯಕತ್ವದಲ್ಲಿ ಆತನು ಕೊಟ್ಟನು. ಆದರೆ ವಚನ 7ರಲ್ಲಿ ಬರುವ ಮತ್ತೊಂದು 2ನೇ ಹದ್ದು ಎಂದರೆ ಅದು ಐಗುಪ್ತ ದೇಶ.
ಐಗುಪ್ತ ದೇಶದ ಅರಸನು, ನಾವು ವಚನ 15 ಸಹ ನೋಡ್ತೇವೆ, ಐಗುಪ್ತ ದೇಶದ ಅರಸನು ಇಸ್ರೇಲ್ ದೇಶವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು. ಇದರಿಂದ ಮೊದಲನೇ ಹದ್ದು ನೆಬೂಕದ್ನೆಚ್ಚರನು ಇಸ್ರೇಲ್ ದೇಶವನ್ನು ಆ ಅರಸನನ್ನು ದೇವಾಲಯವನ್ನು ಎಲ್ಲವನ್ನ ನಾಶಪಡಿಸ್ತಾನೆ. ವಚನ 9 ಅದು ಬೇರು ಸಹಿತ ಕೀಳಲ್ಪಟ್ಟಿತು, ಅದು ಬಾಡಿ ಹೋಗ್ತದೆ, ಅದು ಒಣಗಿ ಹೋಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ದೇವರನ್ನ ಮರೆತು ಬಿಟ್ಟಂತ ಇಸ್ರೇಲ್ ಜನಾಂಗದ ಒಂದು ದುಸ್ಥಿತಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಸಹ ಇದು ದೇವರ ಒಂದು ವಿಶೇಷವಾದಂಥ ಕೃಪೆಯನ್ನು ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಾವು ದೇವರನ್ನೇ ಮರೆತು ನಾವು ಜೀವಿಸುವಾಗ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೇವೆ. ದೇವರು ನಮ್ಮನ್ನು ಆತನ ನಾಶಪಡಿಸ್ತಾನೆ, ನಮ್ಮನ್ನು ಆತನು ಶೂನ್ಯವಾಗಿ ಆತನು ಮಾಡುವಂಥವನಾಗಿದ್ದಾನೆ. ಆದರೆ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ದೇವರು ತಾನು ಆಯ್ದುಕೊಂಡಂಥ ದಾವಿದನ ಸಂತಾನವನ್ನು ಆತನು ಎಂದಿಗೂ ಮರೆಯುವುದಿಲ್ಲ. ಇಂದಿನ ಹಳೆ ಒಡಂಬಡಿಕೆ ಭಾಗದಲ್ಲಿ ಹೆಚ್ಕಿನ ಪ್ರವಾದನೆ ಗ್ರಂಥದಲ್ಲಿ 17 22 24 ವಚನದಲ್ಲಿ ಯಾವುದೇ ಒಂದು ಎಲ್ಲ ಅಸ್ತಿತ್ವವನ್ನು ಕಳ್ಕೊಂಡಂಥ ಇಸ್ರೇಲ್ ಜನಾಂಗ, ಹೆಸರಿಲ್ಲದೆ ಇರುವಂಥ ಇಸ್ರೇಲ್ ಜನಾಂಗ, ಯಹೋವನ ಹೆಸರನ್ನೇ ಮರೆತು ಬಿಟ್ಟಂಥ ಇಸ್ರೇಲ್ ಜನಾಂಗ, ದೇವಾಲಯ ಇಲ್ಲದಂಥ ಜಾಗದಲ್ಲಿ ಅಥವಾ ಅವರ ಸ್ವಾಧೀನದಲ್ಲೇ ಇರದಂಥ ಸ್ಥಳದಲ್ಲಿ ನಾನು ತಿರುಗಿ ಅವರನ್ನು ಎತ್ತಿ ನಿಲ್ಲಿಸ್ತೇನೆ ಎಂಬಂಥ ಒಂದು ನಿರೀಕ್ಷೆಯ ಒಂದು ವಾಗ್ದಾನವನ್ನು, ಸಂದೇಶವನ್ನು ಅಲ್ಲಿ ಆ ವಾಕ್ಯಗಳಲ್ಲಿ ಕೊಡುವುದನ್ನು ನಾವು ನೋಡ್ತೇವೆ. ಅಗಟ್ಟಿಯಾದಂಥ ದೇವದಾರು ಮರದ ಕೊಂಬೆಯನ್ನು ತೆಗೆದು ಅದರ ಒಂದು ಎಲೆಗಳನ್ನು ಅದರ ಕೊಂಬೆಯನ್ನು ತೆಗೆದು ತಿರುಗಿ ಇಸ್ರಾಯೇಲ್ ಪರ್ವತದ ಮೇಲೆ ನಾನು ಅದನ್ನು ನೆಡುತ್ತೇನೆ, ಅದು ಬೆಳೆಯುತ್ತದೆ, ಬೆಳೆದು ಅದರ ರೊಂಬೆಗಳು ಹರಡುತ್ತದೆ, ಅದು ಫಲ ಕೊಡುತ್ತದೆ, ಸಕಲ ವಿಧವಾದಂಥ ಪಕ್ಷಿಗಳು ಅಲ್ಲಿ ವಾಸ ಮಾಡುತ್ತದೆ, ಅಲ್ಲಿ ಆಶ್ರಯವನ್ನು ಅದು ಕಂಡುಕೊಳ್ಳುತ್ತದೆ. ಹೀಗೆ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ತಿರುಗಿ ಹೊಸ ನಿರೀಕ್ಷೆಯನ್ನು ಆತನು ಕೊಡುವಂಥವನಾಗಿದ್ದಾನೆ. ವಚನ 24 ವಾಕ್ಯ ಹೇಳುವಂಥ ರೀತಿಯಲ್ಲಿ ಹಸಿರಾಗಿರುವಂಥ ಮರಣವನ್ನು ಒಣಗಿಸಲು ದೇವರಿಗೆ ಶಕ್ತಿ ಉಂಟು. ಅದೇ ರೀತಿಯಲ್ಲಿ ಒಣಗಿದ ಮರವನ್ನು ತಿರುಗಿ ಚಿಗುರಿಸುವಂಥ ಶಕ್ತಿ ದೇವರಿಗಿದೆ. ಆದ್ದರಿಂದ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ತಿರುಗಿ ಒಂದು ಹೊಸ ಅಸ್ತಿತ್ವವನ್ನು ಆತನು ಕೊಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಮ್ಮನ್ನು ಆತನು ಅಭಿವೃದ್ಧಿಪಡಿಸುವುದಕ್ಕೂ ನಮ್ಮನ್ನು ಕುಗ್ಗಿಸುವುದಕ್ಕೂ ದೇವರಿಗೆ ಶಕ್ತಿ ಉಂಟು. ಆ ದೇವರ ವಾಕ್ಯವನ್ನು ಓದುವಾಗ ದೇವರು ನಮ್ಮನ್ನು ಆತನು ತಗ್ಗಿಸುವುದಕ್ಕೂ ನಮ್ಮನ್ನು ಎತ್ತರದಲ್ಲಿ ಇಡುವುದಕ್ಕೂ ಎಲ್ಲದಕ್ಕೂ ದೇವರು ಕಾರಣಕರ್ತನು ಎಂಬುದಾಗಿ, ದೇವರು ನಮ್ಮನ್ನು ಆತನು ಉನ್ನತ ಸ್ಥಿತಿಗೆ ನಡೆಸುವುದಕ್ಕೂ ಶಕ್ತನು, ನಮ್ಮನ್ನು ಉನ್ನತ ಸ್ಥಿತಿಯಿಂದ ಈನ ಸ್ಥಿತಿಗೆ ತಳ್ಳುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಅದರಿಂದ ಈ ಒಂದು ನಂಬಿಕೆಯಲ್ಲಿ, ಈ ಒಂದು ವಿಶ್ವಾಸದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ಆಲೋಚಿಸೋಣ. ಮೊದಲನೇ ಒಂದು ವಿಷಯ, ನಮ್ಮನ್ನು ನೆಡುವಂಥವನು ದೇವರು, ನಮ್ಮನ್ನು ನೆಡುವವನು ಆತನ ದೇವರಾಗಿದ್ದಾನೆ. ನಾವು ದೇವರ ಸೃಷ್ಟಿಯಾಗಿದ್ದೇವೆ, ನಮಗೆ ಜೀವವನ್ನು ನೀಡುವವನು ದೇವರು. ಇದನ್ನು ನಾವು ಎಂದಿಗೂ ಮರೆಯಬಾರದು. ಈ ಜೀವನ ಎರಡು ದೇವರಿಂದಲೇ ನಮಗೆ ದೊರಕಿರುವಂಥದ್ದು. ನಾವು ಈ ಲೋಕದಲ್ಲಿ ಹುಟ್ಟಿರುವಂಥದ್ದೇ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರನ್ನು ಮಹಿಮೆಪಡಿಸುವುದಕ್ಕಾಗಿಯೇ. ದೇವರ ಮುಂದೆ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟಂಥವರು, ಆತನ ನಡೆಸುವಿಕೆಯಲ್ಲಿರುವಂಥವರು ಎಂಬುದನ್ನು ಯಾವಾಗಲೂ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮಾರ್ಕನ ಬರೆದ ಸುವಾರ್ತೆ 4:26 ವಚನದಲ್ಲಿ ಬೀಜವನ್ನು ಹಾಕುವಂಥವನು, ಬಿತ್ತುವಂಥವನು ದೇವರು. 4:30 ವಚನದಲ್ಲಿ ಸಾಸಿವೆ ಕಾಳನ್ನು ಬಿತ್ತುವವನು, ನೆಡುವವನು ದೇವರು. ಆದರೆ ಮನುಷ್ಯರಾದ ನಾವು ಇದನ್ನು ಮರೆತು ಕ್ಷಣಿಕವಾದಂಥ ಈ ಲೋಕದ ಜೀವಿತ ನಮಗೆ ಶಾಶ್ವತ ಎಂದು ನಾವು ನೆನೆಸುವಂಥವರಾಗಿದ್ದೇವೆ. ನನ್ನ ಜೀವಿತವನ್ನು ರೂಪಿಸಿಕೊಳ್ಳುವಂಥವನು ನಾನೇ ಎಂದು ನೆನೆಸ್ತೇವೆ. ಕ್ರಿಸ್ತನ ಕೈಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡದೆ ನಮ್ಮ ಸ್ವಂತ ಒಂದು ಇಚ್ಛೆ ಆಕಾಂಕ್ಷೆಗಳಿಗೆ ಅನುಸಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕೆ ನಾವು ಬಯಸ್ತೇವೆ. ಕ್ರಿಸ್ತನ ನಮ್ಮ ರಕ್ಷಕನಾದಂಥ ಯೇಸುಸ್ವಾಮಿ ತನ್ನ ಮರಣ ಪುನರುತ್ಥಾನಗಳ ಮೂಲಕ ನಮಗೆ ಹೊಸ ಒಂದು ಅಸ್ತಿತ್ವವನ್ನು ಕೊಡುತ್ತಾನೆ, ಒಂದು ಹೊಸ ಹುಟ್ಟನ್ನು, ಹೊಸ ಜೀವಿತವನ್ನು ಕೊಡುತ್ತಾನೆ. 2 ಕೊರಿಂಥ 5:17 ವರ್ಷದಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಗ್ತದೆ ಎಂಬುದು. ಆ ಕ್ರಿಸ್ತನಲ್ಲಿ ನಮಗೆ ಹೊಸ ಒಂದು ಹುಟ್ಟು. ನಿಕೋದೇಮರು ಯೇಸುಸ್ವಾಮಿ ಬಳಿಗೆ ಬಂದು ನಾನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ, ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟದೆ ಹೋದರೆ ಆತನ ದೇವರಾಜ್ಯಕ್ಕೆ ಸೇರಲಾರನು. ಮತ್ತು ಎರಡನೇ ಒಂದು ವಿಷಯ, ನಮ್ಮನ್ನು ಬೆಳೆಸುವಂಥವನು ದೇವರು. ನಮ್ಮಿಂದ ನಾವು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ, ನಮ್ಮನ್ನು ಬೆಳೆಸುವಂಥವನು ದೇವರು. ದೇವರ ಆರೈಕೆಯಲ್ಲಿ ನಾವು ಇರುವಾಗ
ನಾವು ಹೇಗೆ ಬೆಳೆಯುತ್ತೇವೋ ನಮಗೆ ತಿಳಿಯುವುದಿಲ್ಲ. ಇಸ್ರೇಲ್ ದೇಶ ಇಲ್ಲ ಎಂದು, ಅದರ ಅಸ್ತಿತ್ವವೇ ಇಲ್ಲ ಎಂದು ಜನರು ತಿಳಿದುಕೊಂಡರು. ಆದರೆ ನಿಜವಾದಂಥ ದೇವರ ರಾಜ್ಯ, ನ್ಯಾಯಯುತವಾದಂಥ ರಾಜ್ಯ ಇದೆಯೋ ಎಂಬುದಾಗಿ ಅನೇಕ ಸಾರಿ ನಾವು ಆಲೋಚಿಸ್ತೀವಿ. ಆದರೆ ಅದು ಯಾರಿಗೂ ಕಾಣದ ಒಂದು ಸಣ್ಣ ಒಂದು ಬೀಜದ ಹಾಗೆ ಗುಪ್ತವಾಗಿರುತ್ತದೆ. ಆದರೆ ಅದು ತಕ್ಕ ಸಮಯದಲ್ಲಿ ತಿಳಿದ ಹಾಗೆ ಅದು ಹುಟ್ಟಿ ಬೆಳೆಯುತ್ತದೆ. ಸಾಸಿವೆ ಕಾಳು ಸಣ್ಣ ಒಂದು ಬೀಜವಾದರೆ ಅದು ಬೆಳೆದು ಎಲ್ಲ ಗಿಡಗಳಿಗಿಂತಲೂ ಅದು ದೊಡ್ಡದಾಗುತ್ತದೆ. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಾವು ಅದನ್ನು ಅನುದಿನ ಧ್ಯಾನಿಸುವಾಗ ಅದರಂತೆ ಜೀವಿಸುವ ಪ್ರತಿಯೊಬ್ಬರು ನಾವು ನೀರಿನ ತಕ್ಕ ಕಾಲದಲ್ಲಿ ಅಂದರೆ ಅದು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರದ ಆಗಿರುತ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮನ್ನು ದೇವರು ಅದನ್ನು ಸೊಂಪಾಗಿ ಅದನ್ನು ಒಂದು ಉತ್ತಮವಾದಂಥ ಒಂದು ಗಿಡವನ್ನಾಗಿ ಮರವನ್ನಾಗಿ ನಮ್ಮನ್ನು ಬೆಳೆಸಲು ಆತನು ಇಚ್ಛಿಸ್ತಾನೆ. ಮತ್ತು ಮೂರನೇದಾಗಿ ನಾವು ನಮ್ಮನ್ನು ಉಪಯೋಗಿಸುವಂಥವನು ದೇವರು ಎಂಬುದಾಗಿ, ನಮ್ಮನ್ನು ಬೆಳೆಸುವಂಥ ದೇವರು, ಆ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಬೆಳೆಸ್ತಾನೆ. ನಾವು ಬೆಳೆದಂಥ ಬಳಿಕ ನಮ್ಮನ್ನು ಫಲದಾಯಕವಾದಂಥ ಒಂದು ಮರವನ್ನಾಗಿ ನಮ್ಮನ್ನು ಆತನು ಅಭಿವೃದ್ಧಿಪಡಿಸ್ತಾನೆ. ನಮ್ಮನ್ನು ಉಪಯೋಗಿಸುವವನು ದೇವರು. ದೇವರೊಂದಿಗೆ ಸೊಂಪಾಗಿ ಬೆಳೆದಂಥ ನಾವು ಉತ್ತಮ ಫಲವನ್ನು ನೀಡಲು ಶಕ್ತರಾಗ್ತೇವೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರ ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅದರ ಎಲೆ ಬಾಡುವುದೇ ಇಲ್ಲ. ಮಾತ್ರವಲ್ಲದೆ ಆ ಮೂಲಕ ಸಕಲ ವಿಧವಾದಂಥ ಜನರಿಗೆ ನಾವು ಆಶ್ರಯವನ್ನು ನೀಡುವಂಥ ಒಂದು ಶಕ್ತಿಯನ್ನು ದೇವರು ನಮಗೆ ಕೊಡುತ್ತಾನೆ. ಸಣ್ಣ ಸಾಸಿವೆಯ ಒಂದು ಬೀಜ ಎಲ್ಲ ಕಾಯಿಪಲ್ಯಗಳ ಗಿಡಗಳಿಂತಲೂ ದೊಡ್ಡದಾಗಿ ಬೆಳೆದು ಅದರ ಕೊಂಬೆಗಳ ಮೇಲೆ ಅನೇಕ ಪಕ್ಷಿಗಳು ಅದರ ನೆರಳಿನಲ್ಲಿ ವಾಸಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮನ್ನು ದೇವರು ಆತನ ಬೆಳೆಸ್ತಾನೆ, ನಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ನಮ್ಮ ಜೀವಿತ ದೇವರ ಕೈಲಿಡುವ ಇರುವಾಗ, ನಮ್ಮ ಜೀವಿತ ದೇವರ ದೃಷ್ಟಿಯಲ್ಲಿ ಅದು ಪರಿಶುದ್ಧವಾಗಿರುವಾಗ, ನಮ್ಮ ಜೀವಿತ ಅದು ದೇವರ ಒಂದು ಚಿತ್ತಕರುಣವಾಗಿ ಇರುವಾಗ ದೇವರು ನಮ್ಮನ್ನು ಒಂದು ಫಲದಾಯಕವಾದ ಜೀವಿತಕ್ಕೆ ನಮ್ಮನ್ನು ನಡೆಸ್ತಾನೆ. ನಮ್ಮನ್ನು ಶ್ರೇಷ್ಠವಾದಂಥ ಕಾರ್ಯಗಳಿಗಾಗಿ ದೇವರು ನಮ್ಮನ್ನು ಸಮಾಜದಲ್ಲಿ, ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಮ್ಮನ್ನು ಉಪಯೋಗಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಮ್ಮನ್ನು ನೆಡುವವನು ದೇವರು, ನಮ್ಮನ್ನು ಬೆಳೆಸುವವನು ದೇವರು. ಮಾತ್ರವಲ್ಲದೆ ನಮ್ಮನ್ನು ತನ್ನ ಘನತೆಗಾಗಿ ಫಲ ಕೊಡುವುದಕ್ಕೆ ನಮ್ಮನ್ನು ಆಶೀರ್ವದಿಸುವಂಥ ವ್ಯಕ್ತಿಯು ಆತನಾಗಿದ್ದಾನೆ. ಆದ್ದರಿಂದ ನಾವು ಕ್ರಿಸ್ತನ ದೀಕ್ಷಾ ಸ್ಥಾನದ ಮೂಲಕ ನಾವು ಕ್ರಿಸ್ತನನ್ನು ಹೃದಯದಿಂದ ನಂಬಿ ಬಾಯಿಂದ ನಾವು ಸ್ವಂತ ರಕ್ಷಕರೆಂದು ಅರಿಕೆ ಮಾಡುವುದರಿಂದ ನಾವು ಹೊಸದಾಗಿ ದೇವರಲ್ಲಿ ಹುಟ್ಟುತ್ತೇವೆ. ನಮ್ಮನ್ನು ಒಳ್ಳೆಯ ನೆಲದ ಮೇಲೆ ದೇವರು ನೆಡುತ್ತಾನೆ. ಮಾತ್ರವಲ್ಲದೆ ನಾವು ಸೊಂಪಾಗಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವಂತೆ ಮಾಡುತ್ತಾನೆ. ನಾವು ದೇವರಲ್ಲಿ ಸರಿಯಾದಂಥ ಸಂಬಂಧದಲ್ಲಿ ಇರುವಾಗ ನಮ್ಮಲ್ಲಿ ಪರಿಪೂರ್ಣವಾದಂಥ ಒಂದು ಬೆಳವಣಿಗೆ ಆಗುವಂತೆ ಆತನು ನಮ್ಮನ್ನು ನಡೆಸುತ್ತಾನೆ. ದೇವರು ನಮ್ಮನ್ನು ಬೆಳೆಸುತ್ತಾನೆ. ಮತ್ತು ಅಂತಿಮವಾಗಿ ಆತನಿಗಾಗಿ, ದೇವರಾಜ್ಯದ ಅಭಿವೃದ್ಧಿಗಾಗಿ ಅನೇಕರಿಗೆ ಫಲ ಕೊಡುವಂಥ ಜನರನ್ನಾಗಿ, ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನು ಫಲದಾಯಕವಾದಂಥ ವ್ಯಕ್ತಿಯಾಗಿ ನಮ್ಮನ್ನು ಉಪಯೋಗಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಂಥ ಒಂದು ಜೀವಿತವನ್ನು ನಾವೆಲ್ಲರೂ ಜೀವಿಸಲಿಕ್ಕಾಗುವಂತೆ ಆ ಮೂಲಕ ದೇವರಿಗೆ ಉತ್ತಮವಾದಂಥ ಒಂದು ಸಾಧನವಾಗಿ ಫಲದಾಯಕವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್. ಎಲ್ಲ ಗ್ರೇಕಿನಲ್ಲಿರುವ ದೇವ ಶಾಂತಿಯು ನಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಕ್ರಿಸ್ತೇಶ್ವರಲ್ಲಿ ಕಾಯಲಿ. ಆಮೇನ್. ನಾವು ಒಟ್ಟಾಗಿ ಕರ್ತನು ಕಲಿಸಿದಂಥ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾವು ಪರಿಶುದ್ಧ ನಡೆಸಲ್ಪಡಲಿ, ರಾಜ್ಯವು ಬರಲಿ, ನೆಚಿತು ಪರಲೋಕದಲ್ಲಿ ನೆರವಿರುವ ಪ್ರಕಾರ ಭೂಲೋಕದಲ್ಲಿ ನೆರವಿರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ, ನಮ್ಮ ತಪ್ಪು ನಮಗೆ ಕ್ಷಮಿಸು. ನಮ್ಮ ವಿಶ್ವದರೊಳಗೆ ಸೇರಿಸಿದ ಕೇಳಿ ನಮ್ಮ ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಐಕ್ಯವು ನಿಮ್ಮೆಲ್ಲರೊಂದಿಗೆ ಸದಾಕಾಲವೇ ಆಗಿರಲಿ.